श्री राम समर्थ वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै श्री गुरवे नमः। विदेहापरिचालवोनी प्रपंच मुमुक्षु जनालागी अध्यात्म चर्चा करोनी बहुलोकजे मेलवीति। नमस्कार त्या ब्रह्म चैतन्य मूर्ति अलंकापुरी पुण्य भूमि पवित्र तिथे नांदतो ज्ञान राजा सुपात्र तया आठवीता महापुण्य राशि। नमस्कार माधा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ श्री राम समर्थ। जय जय राम कृष्ण हरि। श्री ज्ञानेश्वरी अध्याय 12 भक्ति योग संपुट 8 मनोनी समुद्र बाही तरणे आथी केही का गगनामाजी पाई खोली जतु असे। ಅದರಂತೆ ಕೈಗಳಿಂದ ಸಮುದ್ರವನ್ನು ಯಾರಾದರೂ ಈಜಿ ದಾಟಿರುವರೆ ಅದನ್ನು ಆಕಾಶದಲ್ಲಿ ಶಕ್ಯವೇ? ನಡೆಯುವುದೇನು ಕಾಲುಗಳಿಂದ ಯಾರಿಗಾದರೂ? ಅದರಂತೆ ಈವರೆಗೆ ಯಾರಾದರೂ ಸಮುದ್ರವನ್ನು ಕೈಯಿಂದ ಈಜಿ ದಾಟಿರುವರೆ ಅಥವಾ ಯಾರಿಗಾದರೂ ಆಕಾಶದಲ್ಲಿ ಕಾಲುಗಳಿಂದ ನಡೆಯಲು ಶಕ್ಯವಾಗಿರುವುದೇ? ಬಳಗಲಿಯ ರಣಾಚಿ ಥಾಟಿ आंगी न लगता काठी सूर्याची पाउटी का होएगा? युद्धर गद्दलदल्ली प्रवेशिसिदवनु इरुवने मैगे कोलिन पेट्टु तागदंथवनु अथवा मेट्टिलु हत्ति सूर्यनन्नु तलुप बहुदे? युद्ध नडेदाग आ युद्धर गद्दलदल्ली प्रवेशिसिदवनु मैगे कोलिन पेट्टु तागदंतेरलु शक्यवे? अथवा यारिगादरु ಮೆಟ್ಟಿಲುಗಳನ್ನು ಹತ್ತಿ ಸೂರ್ಯನನ್ನು ತಲುಪಲು ಶಕ್ಯವಾದೀತೆ? ಯಾಲಾಗಿ ಪಾಂಗುಳ ಹೇವ ನಮೇ ವಾಯುಸಿ ಪಾಂಡವ ದೇವಿ ದೇಹವಂತ ಜೀವ ಅವ್ಯಕ್ತಿಗತಿ. ಅದರಂತೆ ಹೆಳವನು ಓಡುವ ಸ್ಪರ್ಧೆಯನ್ನು ವಾಯುವಿನೊಂದಿಗೆ ಮಾಡಲಾರನು. ಅದರಂತೆ ದೇಹಧಾರಿ ಜೀವನು ಅವ್ಯಕ್ತದ ಉಪಾಸನೆ ಮಾಡಲಾರನು. ಅದರಂತೆ ಹೆಳವನು ಅರ್ಥಾತ್ ಕುಂಟನು ಓಡುವುದರಲ್ಲಿ ವಾಯುವಿನೊಂದಿಗೆ ಸ್ಪರ್ಧೆ ಮಾಡಲಾರನು. ಅದರಂತೆ ದೇಹಧಾರಿಯಾದ ಜೀವನು ಅವ್ಯಕ್ತ ಉಪಾಸನೆ ಮಾಡಲಾರನು. ಐಸಾಹಿ ದರಿ ದಿವಸ ಬಾಂಧೋನಿಯ ಆಕಾಶ ಝೋಂಬತಿ ತರಿ ಕ್ಲೇಶ ಪಾತ್ರ ಹೋತಿ. ಹೀಗಿದ್ದರೂ ಯಾವನೋ ಒಬ್ಬನು ಧೈರ್ಯದಿಂದ ಬೆನ್ನು ಹತ್ತಿದರೆ ನಿರ್ಗುಣದ ಅನುಭವ ಪಡೆಯುವುದಕ್ಕೆ ಮಾತ್ರ ಕ್ಲೇಶದ ಪಾತ್ರನಾಗುವನು. ಹೀಗಿದ್ದರೂ ಅಕಸ್ಮಾತ್ ಯಾವನೋ ಒಬ್ಬನು ಧೈರ್ಯದಿಂದ ನಿರ್ಗುಣದ ಉಪಾಸನೆ ಮಾಡಬೇಕೆಂದು ಅದರ ಬೆನ್ನು ಹತ್ತಿದರೆ ಕ್ಲೇಶದ ಅರ್ಥಾತ್ ಕಷ್ಟದ ಅನುಭವ ಪಡೆಯುವುದಕ್ಕೆ ಮಾತ್ರ ಪಾತ್ರನಾಗುವನು. ಮನೋನಿ ಏರತೆ ಪಾರ್ಥ ನೇಣತೀಚಿಹೇ ವ್ಯಥ ಜೇಕ ಭಕ್ತಿ ಪಂಥ ಓಟಂಗಲೇ. ಆದ್ದರಿಂದ ಉಳಿದವರೆಲ್ಲ ಹೇ ಪಾರ್ಥ ತಿಳಿದಿರುವುದಿಲ್ಲ ಈ ವ್ಯಥ ಆಶ್ರಯಿಸಿದವರು ಭಕ್ತಿ ಪಂಥ ಭಕ್ತಿ ಭಾವದಿಂದ. ಆದ್ದರಿಂದ ಹೇ ಅರ್ಜುನ ಉಳಿದವರೆಲ್ಲ ಅಂದರೆ ಭಕ್ತಿ ಪಂಥವನ್ನು ಅತ್ಯಂತ ಭಕ್ತಿಭಾವದಿಂದ ಆಶ್ರಯಿಸಿದವರು ಈ ನಿರ್ಗುಣ ಉಪಾಸನೆಯ ವ್ಯಥೆಯನ್ನು ತಿಳಿದಿರುವುದಿಲ್ಲ. ಏತು ಸರ್ವಾಣಿ ಕರ್ಮಾಣಿ ಮೈಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಆದರೆ ಹೇ ಪಾರ್ಥ, ಯಾರು ಸರ್ವಕರ್ಮಗಳನ್ನು ನನಗೆ ಅರ್ಪಿಸಿ ಮತ್ಪರರಾಗಿ ಅನನ್ಯರಾಗಿ ಭಕ್ತಿಯೋಗದಿಂದ ನನ್ನ ಧ್ಯಾನ ಮಾಡುತ್ತಾ ಉಪಾಸನೆ ಮಾಡುತ್ತಾರೋ? ಕರ್ಮೇಂದ್ರಿಯೇ ಸುಖೇ ಕರಿತಿ ಕರ್ಮೇ ಅಶೇಖೇ ಜಿಯೇಕಾ ವರ್ಣ ವಿಶೇಖೇ ಭಾಗ ಆಲಿ. ಕರ್ಮೇಂದ್ರಿಯಗಳು ಸುಖವಾಗಿ ಕರ್ಮ ಮಾಡುವವು ನಿಶೇಷವಾಗಿ ವರ್ಣಾಶ್ರಮಕ್ಕನುಸಾರವಾಗಿ ಪ್ರಾಪ್ತವಾದ ವರ್ಣಾಶ್ರಮ ಧರ್ಮಕ್ಕನುಸಾರ
ಯಾವ ಕರ್ಮಗಳು ಪ್ರಾಪ್ತವಾಗಿರುತ್ತವೆಯೋ ಆ ಕರ್ಮಗಳನ್ನು ಕರ್ಮೇಂದ್ರಿಯಗಳು ಸುಖವಾಗಿ ಅರ್ಥಾತ್ ಅನಾಯಾಸವಾಗಿ ಹಾಗೂ ನಿಶೇಷವಾಗಿ ಮಾಡುತ್ತಿರುತ್ತವೆ. ವಿಧೀತೆ ಪಾಳಿತ ನಿಷೇಧಾತೆ ಗಾಳಿತ ಮದ ದೇವೂನಿ ದಾಳಿತ ಕರ್ಮಫಳೇ ಶಾಸ್ತ್ರವಿಧಿಗನುಸಾರ ಆಚರಿಸುವರು ನಿಷಿದ್ಧವಾದದ್ದನ್ನು ಬಿಡುವರು ನನಗೇ ಅರ್ಪಿಸಿ ಸುಡುವರು ಆ ಎಲ್ಲ ಕರ್ಮ ಫಲಗಳನ್ನು ಶಾಸ್ತ್ರವಿಧಿಗನುಸಾರ ಆಚರಿಸಬೇಕಾದ ಕರ್ಮಗಳನ್ನು ಆಚರಿಸುವರು ನಿಷಿದ್ಧ ಕರ್ಮಗಳನ್ನು ಬಿಡುವರು ತಾವು ಮಾಡಿದ ಎಲ್ಲ ಕರ್ಮಗಳ ಫಲಗಳನ್ನು ನನಗೆ ಅರ್ಪಿಸಿ ಅವುಗಳನ್ನು ಸುಟ್ಟು ಬಿಡುವರು ಅರ್ಥಾತ್ ಇಲ್ಲದಂತೆ ಮಾಡುವರು. ಯಯಾ ಪರಿ ಪಾಹಿ ಅರ್ಜುನ ಮಾಝೆ ಠಾಯಿ ಸನ್ಯಾಸೂನಿ ನಾಹಿ ಕರಿತೀ ಕರ್ಮೇ. ಅರ್ಜುನ ಈ ರೀತಿಯಾಗಿ ನನ್ನಲ್ಲಿಯೇ ಸಂಪೂರ್ಣವಾಗಿ ಅರ್ಪಿಸಿದವರಾಗಿ ಕರ್ಮ ಮಾಡುವರು. ಹೇ ಅರ್ಜುನ, ಈ ರೀತಿಯಾಗಿ ಅವರು ಕರ್ಮಫಲಗಳನ್ನೆಲ್ಲ ನನ್ನಲ್ಲಿಯೇ ಅರ್ಪಿಸಿದವರಾಗಿ ಕರ್ಮ ಮಾಡುವರು. ಆಣೀಕಹಿ ಜೇ ಜೇ ಸರ್ವ ಕಾಯಿಕ ವಾಚಿಕ ಮಾನಸಿಕ ಭಾವ ತಯಾ ಮೀ ವಾಚೂನಿ ಧಾವ ಆನೌತಿ ನಾಹಿ. ಅಲ್ಲದೆ ಅವರ ಯಾವ ಯಾವ ಸರ್ವ ಕಾಯಿಕ ವಾಚಿಕ ಮಾನಸಿಕ ಭಾವ ಅವೆಲ್ಲವುಗಳಿಗೆ ನನ್ನ ಹೊರತಾಗಿ ಪ್ರಾಪ್ತವ್ಯ ಬೇರೆ ಇರುವುದಿಲ್ಲ. ಅಷ್ಟೇ ಅಲ್ಲದೆ ಅವರ ಯಾವ ಯಾವ ಕಾಯಿಕ ವಾಚಿಕ ಮಾನಸಿಕ ಭಾವಗಳಿರುತ್ತವೆಯೋ ಅವೆಲ್ಲವುಗಳಿಗೆ ನನ್ನ ಹೊರತಾಗಿ ಪ್ರಾಪ್ತವ್ಯವೆಂಬುದು ಬೇರೆ ಯಾವುದು ಇರುವುದಿಲ್ಲ. ಐಸೇ ಜೇ ಮತ್ಪರ ಉಪಾಸಿತಿ ನಿರಂತರ ಧ್ಯಾನಮಿಷೇಘರ ಮಾಝೇ ಝಾಲೇ. ಹೀಗೆ ಯಾರು ಮತ್ಪರರಾಗಿ ಉಪಾಸಿಸುವರು ನಿರಂತರವಾಗಿ ಧ್ಯಾನದ ನೆಪದಿಂದ ಅವರಿಗಾಗಿ ಮನೆ ನಾನಾಗಿರುವೆ. ಈ ರೀತಿಯಾಗಿ ಯಾವ ಭಕ್ತರು ಮತ್ಪರರಾಗಿ ಅರ್ಥಾತ್ ನನ್ನನ್ನೇ ಸರ್ವಶ್ರೇಷ್ಠವೆಂದು ತಿಳಿದು ನಿರಂತರವಾಗಿ ಉಪಾಸಿಸುವರು ಅವರಿಗೆ ಧ್ಯಾನದ ನೆಪದಿಂದ ನಾನೇ ಅವರ ಮನೆಯಾಗುತ್ತೇನೆ ಅರ್ಥಾತ್ ಅವರ ಮನಸ್ಸು ಯಾವಾಗಲೂ ನನ್ನಲ್ಲಿಯೇ ವಾಸ ಮಾಡಿರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.